ಶೋ ಮುಗಿದಿದೆ. ಮೊದಲನೇ ನಮ್ಮ ನಿರೀಕ್ಷೆಗೂ ಮೀರಿ ಜನ ಥಿಯೇಟ್ರಿಗೆ ಬಂದಿದ್ದಾರೆ. ಥಿಯೇಟರ್ ಹೌಸ್ಫುಲ್ ಆಗಿದೆ, ಅಂದರೆ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರು ಈ ಥರ ಹೌಸ್ಫುಲ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಈ ಸಿನಿಮಾದ ಹಾಡುಗಳು ತುಂಬ, ಮತ್ತು ಟ್ರೈಲರು ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿದ್ದರಿಂದ ಅದು ಜನನ ಕರ್ಮ ಬಂದಿದೆ. ಸಿನಿಮಾನ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾವು ಅವ್ರ ಜೊತೆಯಲ್ಲಿ ಸಿನಿಮಾ ನೋಡಿದ್ವಿ. ಎಲ್ಲ ಅದು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸೇ, ಹುಡುಗ ಹುಡುಗಿಯರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸಿನಿಮಾನ. ಅದನ್ನು ನೋಡಿ ನಮ್ಮ ನಿಜಕ್ಕೂ ನಾವೇನು ಅಂದ್ಕೊಂಡು ಮಾಡೋದಲ್ಲ, ಯಾವ ಥರ ಈ ಖುಷಿ ಕೊಡ್ಬೋದು ಈ ಸಿನಿಮಾ ಅಂತ ಆ ಥರ ಖುಷಿ ಕೊಡ್ತಾ ಇದೆ ಅವರೆಲ್ರಿಗೂ. ಸೊ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಮೆಸೇಜು ತುಂಬ ಚೆನ್ನಾಗಿ ಯೂತ್ಸ್ಗೂ ಅರ್ಥ ಆಗ್ತಾ ಇದೆ. ಸ್ವಲ್ಪ ಮೆಚೂರ್ಡ್ ಪೀಪಲ್ಗೆ ಅಷ್ಟೇ ಇದು ಅರ್ಥ ಆಗೋದೇನೋ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಟ್ ಯೂತ್ಸ್ ಕೂಡ ಈ ಮೆಸೇಜನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಈಗ ನಾವು ಇವತ್ತು ನೋಡಿದ್ದೀವಿ, ನೆಕ್ಸ್ಟು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ತೀವಿ, ಫ್ರೆಂಡ್ಸ್ ಕರ್ಕೊಂಬರ್ತೀವಿ ಅಂತ ಅವರೇ ವಾಲಂಟಿಯರಾಗಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಖುಷಿ ಕೊಟ್ಟಿದೆ. ಇನ್ನು ಫ್ಯಾಮಿಲಿ ಆಡಿಯನ್ಸು ಈಗ ಆಲ್ಮೋಸ್ಟ್ ಈವ್ನಿಂಗ್ ಶೋಗಳಿಂದ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚೆನ್ನಾಗಿ ಬುಕ್ಕಿಂಗ್ ಆಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸು ಈವ್ನಿಂಗ್ ಶೋಯಿಂದ ಆ್ಯಡ್ ಆಗ್ತಾರೆ. ಈ ಸಿನಿಮಾ ನಮ್ಮ ನಿರೀಕ್ಷೆ ತಲುಪುತ್ತೆ ಅಂತ ಅನ್ನಿಸ್ತಾ ಇದೆ ನಮ್ಮ. ಮತ್ತು ಇಂಡಸ್ಟ್ರಿ ಕಡೆಯಿಂದನೂ ಅಷ್ಟೇ, ನಮಗೆಲ್ಲರೂ ನೆನ್ನೆ ಪ್ರೀಮಿಯರ್ ಶೋ ಆದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಇಂಡಸ್ಟ್ರಿ ಎಲ್ಲರೂ ಫೋನ್ ಮಾಡಿ ನನಗೆ ಪರ್ಸನಲ್ಲಾಗಿ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ನಿಮ್ಮ ಸಿನಿಮಾ ರಿಪೋರ್ಟು, ಏನು ಟೆನ್ಷನ್ ಮಾಡ್ಕೊಬಿಡಿ, ಆರಾಮಾಗಿರಿ, ಬ್ಲಾಕ್ ಬಸ್ಟರ್ ಅಂದರೆ ಬ್ಲಾಕ್ ಬಸ್ಟರ್ ರಿಪೋರ್ಟ್ ಬಂದಿದೆ, ಬ್ಲಾಕ್ ಬಸ್ಟರ್ ರಿಪೋರ್ಟ್ ಬಂದಿದೆ ಅಂತ ಇಂಡಸ್ಟ್ರಿಯಲ್ಲಿರುವಂಥ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಆರ್ಟಿಸ್ಟ್ಗಳೇ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಕೇಳಿ ಎಲ್ಲ ಖುಷಿ ಆಗ್ತಾ ಇದೆ. ಈ ಥರದ್ದೊಂದು ಸ್ಪಂದನೆ ಸಿಗಬೇಕು ಅಂತಲೇ ನಾವು ಸಿನಿಮಾ ಮಾಡಿದ್ದು. ಸೊ ಈ ಮೂಲಕ ನಾನು ಇಡೀ ಕರ್ನಾಟಕದ ಜನತೆಗೆ, ಇದುವರೆಗೂ ಯಾರ್ಯಾರು ಸಿನಿಮಾನ ನೋಡಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ರೆ, ಅಪ್ರಿಷಿಯೇಟ್ ಮಾಡ್ತಾಯಿದ್ರೆ, ಅವರೆಲ್ಲರಿಗೂ ಧನ್ಯವಾದಗಳು. ಮುಂದೆ ನೋಡೋರು ಮಿಸ್ ಮಾಡದೆ ಇದನ್ನು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.